ಹೌದು ಅಂತ ಹೇಳಿ. ಅನುಭವದಲ್ಲಿ ಮುಂದೆ ನಡೆದಾಗ, ಆಪತ್ತುಗಳಲ್ಲಿ ಮುಂದೆ ನಡೆದಾಗ, ಸೋಲಿನಲ್ಲಿ ಮುಂದೆ ನಡೆದಾಗ, ಸಮಸ್ಯೆಯಲ್ಲಿ ಮುಂದೆ ಕೃಪೆ ನನ್ನ ಮೇಲಿದೆ, ದೇವರ ಕೃಪೆ ನನ್ನ ಮುಂದೆ ಕೂಡ ಇದೆ, ದೇವರ ಕೃಪೆ ನನ್ನ ಹಿಂದೆ ಇದೆ, ದೇವರ ಕೃಪೆ ನನ್ನ ಮೇಲೆ ಇದೆ, ದೇವರ ಕೃಪೆ ನನ್ನ ಮುಂದೆ ಕೂಡ ಇದೆ. ದೇವರ ಕೃಪೆಯ ಮಧ್ಯದಲ್ಲಿ ನಾನು ನಡೀತಾ ಇದ್ದೇನೆ, ದೇವರ ಕೃಪೆಯ ಮಧ್ಯದಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ದೇವರ ಕೃಪೆ ನನ್ನನ್ನು ಆವರಿಸಿಕೊಂಡಿದೆ, ದೇವರ ಪ್ರೀತಿ ನನ್ನನ್ನು ಆವರಿಸಿಕೊಂಡಿದೆ, ದೇವರ ಭಯ ನನ್ನ ಆವರಿಸಿಕೊಂಡಿದೆ. ಓ, ಲೋಕ ಇರಬಹುದು, ಹಣ ಇರಬಹುದು, ಆಪತ್ತು ಇರಬಹುದು, ಅಧಿಕಾರ ಇರಬಹುದು, ಆದ್ರೆ ದೇವರ ಕೃಪೆ ಇರುವುದರಿಂದ ಅವೆಲ್ಲವನ್ನು ಜಯಿಸಿ ನಾನು ಮುಂದೆ ನಡೆಯುವವನಾಗಿದ್ದೇನೆ. ಆಮೇನ್. ದೇವರು ಎಲ್ಲಿ ಕೊಂಡೊಯ್ತಾ ಇದ್ರು ನನ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದಾನಂತ. ದೇವರ ಕೃಪೆ, ದೇವರ ಪ್ರೀತಿ ನನ್ನ ಮೇಲೆ ಇರುವುದರಿಂದ, ಎಲ್ಲರೂ ಹೇಳಿ, ದೇವರ ಪ್ರೀತಿ ನನ್ನ ಮೇಲೆ ಇರುವುದರಿಂದ, ಕೈಗಳು ಹೇಳಿ, ದೇವರ ಪ್ರೀತಿ ನನ್ನ ಮೇಲೆ ಇರುವುದರಿಂದ, ದೇವರ ಪ್ರೀತಿ ನನ್ನ ಮೇಲೆ ಇರುವುದರಿಂದ, ದೇವರ ಪ್ರೀತಿ ನನ್ಗೆ ಭಯಪಡಬೇಡಿ, ದೇವರ ಪ್ರೀತಿ ನನ್ನ ಮೇಲೆ ಇರುವುದರಿಂದ, ದೇವರ ಪ್ರೀತಿ ನನ್ನ ಮೇಲೆ ಇರುವುದರಿಂದ, ಈ 2019 ವರ್ಷದ ಕೊನೆಯ ತನಕ ನಾನು ಬಂದಿದ್ದೇನೆ. ಇದ್ದೀರಾ? ದೇವರ ಕೃಪೆ ಇರುವುದರಿಂದ, ದೇವರ ಪ್ರೀತಿ ಇರುವುದರಿಂದ 2019 ವರ್ಷಗಳು ನೋಡುವ ಭಾಗ್ಯ ದೇವರು ನನ್ನ ಜೀವಿತದಲ್ಲಿ ಇಟ್ಟಿದ್ದಾನೆ. ಆಮೇನ್, 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 ಆಮೇನ್. ಬಾಯಿ ಇರುವವರು, ಸ್ವರ ಇರುವವರು, ದೇವರ ಕೃಪೆ ಇರುವವರು, ದೇವರ ಪ್ರೀತಿ ಇರುವವರು, ಒಂದು ಸಾರಿ ಬಾಯಿಗಳನ್ನು ತೆರೆದು ಸ್ವಲ್ಪ ಹೇಳುತ್ತಾ ಆತನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ಕೃಪೆ, ಆತನ ಕೃಪೆ ಶಾಶ್ವತವಾದದ್ದು, ಆತನ ಪ್ರೀತಿ ಶಾಶ್ವತವಾದದ್ದು, ಆತನ ಕರುಣೆ ಶಾಶ್ವತವಾದದ್ದು. ಆಮೇನ್, 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 ಆಮೇನ್. ಒಂದು ವಚನ ನೆನಪಿಗೆ ಬರ್ತಾ ಇದೆ, ಒಂದು ವಚನ ನೆನಪಿಗೆ ಬರ್ತಾ ಇದೆ. ಕೀರ್ತನೆ ಪುಸ್ತಕ ಸ್ವಲ್ಪ ತೆಗೆದು ನೋಡಿ. ಕೀರ್ತನೆ, ಕೀರ್ತನೆ, ಕೀರ್ತನೆ 94 ವಚನ 17. ಕೀರ್ತನೆ 94 ವಚನ 17. ಯೆಹೋವನ ಸಹಾಯವಿಲ್ಲದಿದ್ದರೆ. ಕೀರ್ತನೆ 94, ಕೀರ್ತನೆ 94 ವಚನ 17. ಯೆಹೋವನ ಸಹಾಯವಿಲ್ಲದಿದ್ದರೆ. ಒಬ್ರು ಸ್ತೋತ್ರ ಹೇಳ್ತಾ ಇಲ್ಲ, ಓದ್ತಾ ಇದ್ರೆ ಸ್ತೋತ್ರ ಹೇಳ್ತಾರ. ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದೆನು. ಕೈಯತ್ತಿ ಸ್ತೋತ್ರ ಸ್ವಲ್ಪ ಕಡೆ ಜನಗಳಿವೆ. ಯೆಹೋವನ ಸಹಾಯ ಇಲ್ಲದಿದ್ದರೆ, ಯೆಹೋವನ ಕೃಪೆ ಇಲ್ಲದಿದ್ದರೆ, ಯೆಹೋವನ ಪ್ರೀತಿ ಇಲ್ಲದಿದ್ದರೆ, ಇವತ್ತು ನಾನು ಇಲ್ಲದೇ ಇರುತ್ತಿದ್ದೆ, ಇವತ್ತು ನಾನು ಸಮಾಧಾನದಲ್ಲಿರುತ್ತೆ, ಇವತ್ತು ನಾನು ಮರಣದಲ್ಲಿರುತ್ತೆ, ಇವತ್ತು ನಾನು ರೋಗದಲ್ಲಿರುತ್ತೆ, ಇವತ್ತು ನಾನು ಆಪತ್ತಿನಲ್ಲಿರುತ್ತೆ, ಇವತ್ತು ನಾನು ಜೀವನ ಮನುಷ್ಯರ ಜೀವನದಲ್ಲಿ ಇರ್ತಾ ಇರಲಿಲ್ಲ, ಆದರೆ ಯೆಹೋವನ ಕೃಪೆ, ಯೆಹೋವನ ಪ್ರೀತಿ ನನ್ನಲ್ಲಿರುವುದರಿಂದ, ಆತನ ದಯ ನನ್ನಲ್ಲಿರುವುದರಿಂದ, ಯಾರಾದರೂ ನಿಧಿನಾಥನ ಕೃಪೆ ಉಳ್ಳವರು, ಯಾರಾದರೂ ನಿಧಿನಾಥನ ಕೃಪೆ ಉಳ್ಳವರು, ಆತನ ಪ್ರೀತಿಯಲ್ಲಿ ನೆಲೆಗೊಂಡವರು, ಆತನ ಪ್ರೀತಿಯಲ್ಲಿ ಜೀವಿಸಲು ನಿಂತಿರ ಸ್ವಾಮಿ, ನಿನ್ನ ಕೃಪೆಯಿಂದ ನಾನು ಜೀವಿಸ್ತಾ ಇದ್ದೇನೆ. ಎದ್ದು ನಿಂತುಕೊಂಡು ಆತನಿಗೆ ಅರಿಕೆ ಮಾಡು, ಕರ್ತನೇ ನಿನ್ನ ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ, ನಿನ್ನ ದಯದಿಂದಲೇ, ನಿನ್ನ ಕರುಣೆಯಿಂದಲೇ, ನಿನ್ನ ಕರುಣೆಯಿಂದಲೇ ಇವತ್ತು ನಾನು ಬದುಕೊಂಡಿದ್ದೇನೆ, ಇವತ್ತು ನಾನು ಬದುಕೊಂಡಿದ್ದೇನೆ, ಇವತ್ತು ನಾನು ಬದುಕೊಂಡಿದ್ದೇನೆ, ಇವತ್ತು ನಾನು ಆರೋಗ್ಯವಂತನಾಗಿದ್ದೇನೆ, ಇವತ್ತು ನನ್ನ ಜೀವನ ಸುಖಮಯ ಜೀವನ,
ಎರಡು ಕೈಗಳಲ್ಲಿ ಹೇಳಿ ಹೇಳ್ತೀರಾ, ದೇವರ ಕೃಪೆಯಿಂದಲ್ಲ, ದೇವರ ಕೃಪೆಯಿಂದಲ್ಲ, ದೇವರ ಕೃಪೆಯಿಂದ ಜೀವನ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಫಲ ಕಟಾಪಿನ ಘನಪಡಿಸಿದೆ ಕೂತ್ಕೊಂಡು ಸ್ವಲ್ಪ ಕೂತ್ಕೊಳ್ಬೇಕೆಂಬ ಮನವಿ. ಯಹೋವನ ಸಹಾಯವಿಲ್ಲದಿದ್ದರೆ, ಯಹೋವನ ಸಹಾಯವಿಲ್ಲದಿದ್ದರೆ, ಯಹೋವನ ಪ್ರೀತಿ ಇಲ್ಲದಿದ್ದರೆ, ಯಹೋವನ ಪ್ರೀತಿ ಇಲ್ಲದಿದ್ದರೆ. ನಾನು ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದೇನೆ. ಬಾಜುದ್ರಿ ಕೈ ಕೊಟ್ಟು ಹೇಳು, ನಾನು ಉಳಿದಿದ್ದೇನಲ್ಲ, ನಾವು ಉಳಿದಿದ್ದೇನಲ್ಲ, ಅದೇ ದೇವರ ಕೃಪೆ, ಅದೇ ದೇವರ ಕೃಪೆ, ಅದೇ ದೇವರ ಕೃಪೆ, ಅದೇ ದೇವರ ಪ್ರೀತಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲೋ, ಹಿಂದೆ ಸಮಸ್ಯೆ ಬಂದಿರಬಹುದು, ಹಿಂದೆ ರೋಗ ಬಂದಿರಬಹುದು, ಆಪತ್ತುಗಳು ಬಂದಿರಬಹುದು, ಶೋಧನೆಗಳು ಬಂದಿರಬಹುದು, ಮರಣದ ಭಯ ಬಂದಿರಬಹುದು. ಮರಣ ಆವರಿಸ್ಕೊಳ್ಬೇಕು ಅಂತ ಇಷ್ಟಪಟ್ಟು ಕೂಡ ದೇವರ ಕೃಪೆಯಿಂದ ನಾನು ಅದರಿಂದ ಹೊರ ಬಂದಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 18ನೇ ಕೀರ್ತನೆ ತೆಗೆದು ಓದಿ, 18ನೇ ಕೀರ್ತನೆ, ಕೀರ್ತನೆ 18, ಕೀರ್ತನೆ 18, ಕೀರ್ತನೆ 18 ನಾಲ್ಕನೇ ವಚನ ತೆಗೆದು ನೋಡಿ. ಕೀರ್ತನೆ 18 4 ಏನ ಹೇಳ್ತದೆ? ಅಲ್ಲೋ ಸ್ವಲ್ಪ 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 ಕೀರ್ತನೆ 18 ಮೊದಲನೇ ವಚನದಿಂದ ಓದುವಾಗ, ಕೀರ್ತನೆ 18 ಮೊದಲನೇ ವಚನದಿಂದ ಓದುವಾಗ, ಮೊದಲನೇ ವಚನ ಓದುವಾಗ, ನನ್ನ ಬಲವಾಗಿರುವ ಯಹೋವನೇ, ನನ್ನ ಬಲವಾಗಿರುವ ಯಹೋವನೇ, ಅಲೋ ಭಕ್ತನ ದಾವಿದನು ಹೇಳ್ತಾನೆ, ನನ್ನ ಬಲವಾಗಿರುವ, ನನ್ನ ಶಕ್ತಿ ಆಗಿರುವ, ನನ್ನ ದಯವಾಗಿರುವ, ನನ್ನ ಕರುಣೆ ಆಗಿರುವ ಯಹೋವನೇ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ನನ್ನ ಬಲ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ, ನನ್ನ ಆರೋಗ್ಯ, ನನ್ನ ಕೃಪೆ ಯಹೋವನಾಗಿದ್ದಾನೆ. ಓದಿ ಓದಿ ಓದಿ, ಏನು ಕೇಳ್ತದೆ? ನನ್ನ ಬಲವಾಗಿರುವ ಯಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯಹೋವನು ನನ್ನ ಬಂಡೆಯು, ಯಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ಕೋಟೆಯು, ನನ್ನ ವಿಮೋಚಕ, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಕನು, ನನ್ನ ಕೊಂಬು, ನನ್ನ ದುರ್ಗವು. ನನ್ನ ಕೊಂಬು, ನನ್ನ ಬಂಡೆ, ನನ್ನ ದುರ್ಗ, ನನ್ನ ಕೋಟೆ ಯಹೋವನಾಗಿದ್ದಾನೆ. ಯಾರಾಗಿದ್ದಾರೆ? ಯಹೋವನಾಗಿದ್ದಾನೆ. ಆಮೇಲೆ ಮೂರನೇ ವಚನ ಬರುವಾಗ ಹೇಳ್ತದೆ, ಯಹೋವನು ಸ್ತೋತ್ರಕ್ಕೆ ಅರ್ಹನು, ಯಹೋವನು ಸ್ತೋತ್ರಕ್ಕೆ ಅರ್ಹನು. ಆತನಿಗೆ ನಾನು ಮೊರೆ ಇಡಲು, ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಕೈಗಳಿರುವಂತರು ಶತ್ರುಗಳಿಂದ, ಬಡತನಗಳಿಂದ, ಆಪತ್ತುಗಳಿಂದ, ರೋಗದಿಂದ, ಕಷ್ಟದಿಂದ, ಸಮಸ್ಯೆಯಿಂದ, ಕಣ್ಣೂರಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಾನೆ, ನನ್ನನ್ನು ಬಿಡುಗಡೆ ಮಾಡಿದ್ದಾನೆ, ನನ್ನನ್ನು ಬಿಡುಗಡೆ ಮಾಡಿದ್ದಾನೆ. ಆಮೇಲೆ ಮುಂದೆ ಹೋಗೋಣ. ನಾಲ್ಕನೇ ವಚನ ಬರುವಾಗ, ಮೃತ್ಯು ಪಾಶಗಳು ನನ್ನನ್ನು ಸುತ್ತಿಕೊಂಡವು. ಹಲೋ ಹಲೋ, ಮೊದಲನೇ ವಚನ ಅಂತ ಹೇಳ್ತಾ ಇದೆ, ನನ್ನ ಬಲವಾಗಿರುವ ಯಹೋವನೇ, ನನ್ನ ಬಲವಾಗಿರುವ ಯಹೋವನೇ, ನನ್ನ ಬಲವಾಗಿರುವ ಯಹೋವನೇ, ನಿನ್ನಲ್ಲಿ ಮಮತೆ ಇಟ್ಟಿದ್ದಾನೆ. ಅಲ್ಲೋ, ದಾವೀದನು ಯಹೋವನಲ್ಲಿ ಮಮತೆ ಇಟ್ಟಿದ ದಾವೀದನು. ಕೆಲವರು ಹೇಳ್ತಾರೆ, ಈಗ ಯೇಸುವನ್ನ ನಂಬಿದ್ಮೇಲ ಚರ್ಚಿಗೆ ಬಂದಿನಿಂದಲೇ
ಯಾವಾಗ ನಾ ಚಪ್ಪ ಹೆಚ್ಚು ಮಾಡ್ತೇನೆ ನೋಡು, ಅವಾಗೇ ದೇವರ ಕೃಪೆ, ದೇವರ ಪ್ರೀತಿ, ದೇವರ ದಯ ನಿನ್ ಕಾಣ್ಬೇಕಾದ್ರೆ ನಿನ್ಗೆ ಗೊತ್ತಿರ್ಲಿ, ನಿನ್ ಗೊತ್ತಿರ್ಲಿ, ದೇವರು ನಿನ್ನನ್ನು ಆಪತ್ತಿನ ಮಧ್ಯದಿಂದ ದಾಟಿಸುವವನಾಗಿದ್ದಾನೆ, ಸಮಸ್ಯೆಯ ಮಧ್ಯದಿಂದ ದಾಟಿಸುವವನಾಗಿದ್ದಾನೆ. ಆಸೆ ನಾ ಯಾವಾಗ ಚರ್ಚೆ ಹುಟ್ಟಿದ ನೋಡ್ರಿ, ಅವಾಗ ನನ್ನ ಮನೆಗೆ ಜಗಳ ಸ್ಟಾರ್ಟ್ ಆಗ್ಯದ್ರಿ. ಇಲ್ಲ ಸಮಾಧಾನ ಬರುತ್ತೆ. ಹಲೋ, ಇದ್ದಿರ್ಬೇಕು ಇದ್ದಿರ್ಬೇಕು, ಅದು ನಿಜ ಸತ್ಯ ಅಲ್ಲ. ಕಷ್ಟ ಇದ್ದಿರ್ಬೇಕು, ನಿಜ ಸತ್ಯ ಅಲ್ಲ. ಆಮೇನ್, ಆಮೇನ್. ನಾನು ಇಲ್ಲಿ ದಾವಿದನ್ನ ನೋಡ್ತಾ ಇದ್ದೇನೆ, ದಾವಿದನ್ನ ನೋಡ್ತಾ ಇದ್ದೇನೆ. ದಾವಿದನು ಹೇಳ್ತಾನೆ, ಯೆಹೋವನೇ ನನ್ನ ನನ್ನ ಮನೆಯಲ್ಲಿ ಬಾಲಕನಾಗಿರುವ ಎರಡನೇ ವಚನಕ್ಕೆ ಬಂದಾಗ ಹೇಳ್ತಾ ನೋಡಿ ಏನಂತ, ಯೆಹೋವನು ನನ್ನ ಬಂಡೆಯು, ಬಂಡೆ ನನ್ನ ಕೋಟೆಯು, ಕೋಟೆ ನನ್ನ ವಿಮೋಚಕನು, ವಿಮೋಚಕ ನನ್ನ ದೇವರು, ನನ್ನ ದೇವರು ನನ್ನ ಆಶ್ರಯ, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ಗುರಾಣಿಯು ನನ್ನ ರಕ್ಷಣೆ, ನನ್ನ ರಕ್ಷಣೆಯು ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೇಸವ 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 ಎಂಟು ಏಳು ಯಾರ ಯೇಸು ಎಂಟು ಯಾರ ಯೆಹೋವ ದೇವರು ಏಳು ಪರಿಪೂರ್ಣ ಸಂಖ್ಯೆ, ಎಂಟು ಮಹಿಮೆಯ ಸಂಖ್ಯೆ. ಹಲ್ಲೆಲೂಯಾ 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 ಸ್ತೋತ್ರ 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 ಸ್ತೋತ್ರ. ಹಲೋ ಹಲ್ಲೆಲೂಯಾ ಸ್ತೋತ್ರ ಅಮ್ಮ ನಮ ನಮ ನನ್ನ ಸುತ್ತ ನನ್ನ ಸುತ್ತ ಏಳು ಸಮುದ್ರ ದಾಟಿ ಚೆಕ್ ಬಂದ ನಾ ಕ್ರಿಸ್ತನಲ್ಲಿರುವಾಗ, ನಾ ಕ್ರಿಸ್ತನಲ್ಲಿರುವಾಗ ನನ್ನ ಸುತ್ತಲೂ ಎಂಟು ಕೋಟೆಗಳವೆ. ಕೊಟ್ಟೇವಾ ಮಾಧುರಿ ಕೈ ಕೊಟ್ಟೆ ಹೇಳು, ನನ್ನ ಸುತ್ತ ಎಂಟು ಕೋಟೆವಾ. ಏ ಬೀದರ್ ಕಿಲಕ್ಕೆ ಎಂಟೇ ಕೋಟೆ, ಬೀದರ್ ಕಿಲಕ್ಕೆ ಎಂಟೇ ಕೋಟೆ, ಆಗಿನ ರಾಜರಿಗೆ ಅದೇ ಕೋಟೆ, ಆಗ ನನ್ನ ಸುತ್ತ ಎಂಟು ಕೋಟೆಗಳವೆ. ಆಮೇನ್ 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 ಆಮೇನ್. ಎಂಟು ಕೋಟಿ ಆಮರಣದ ಒಳಗಡೆ ನೋಡಿದ್ದೇನೆ. ಇದ್ದೀರ ಇಲ್ಲೇ ಇದ್ದೀರ? ಹಲೋ ಹಲೋ. ಎಂಟು ಕೋಟಿ ಆವರಣದ ಒಳಗಡೆ ದೇವರ ಹಸ್ತ ನಿನ್ನನ್ನು ಕಾಪಾಡುತ್ತಾನೆ. ಸ್ತೋತ್ರ. ದೇವರು ಏನೇನು ತೋರಿಸ್ತಾ ಇದ್ದಾನೆ? ದೇವರು ನನಗೆ ಎಲ್ಲಿಗೋ ಕೊಂಡೊಯ್ತಾ ಇದ್ದಾನೆ. ಆಮೇನ್ ಆಮೇನ್. ಹಲ್ಲೆಲೂಯಾ. ಅಪ್ಪ ನಾನು ಮುಚ್ಚಿಡಲ್ಲಪ್ಪ, ನಾನು ಬಿಚ್ಚಾಕ್ತೇನೆ. ಹಲೋ ಹಲೋ. ಇಲ್ಲೇ ಇದ್ದೀರೇ? ಇಲ್ಲೇ ಸ್ವಲ್ಪ ಕೈ ಕೇಳಿ. ನಾ ಇಲ್ಲೇ ಇದ್ದೇನೆ, ನಾ ಇಲ್ಲೇ ಇದ್ದೇನೆ. ಹಲೋ. ಎರಡು ಸಾವಿರ ವರ್ಷಗಳ ಹಿಂದೆ ಕ್ರಿಸ್ತನ ಜೊತೆ 12 ಶಿಷ್ಯರಿದ್ರು. ಎಷ್ಟು ಮಂದಿ? 12 ಶಿಷ್ಯರಿದ್ರು. ಆ 12 ಶಿಷ್ಯರಾದಾಗ ಒಬ್ಬ ಆತ್ಮೀಯ ಶಿಷ್ಯ ಯೋಹಾನ ವಾಕ್ಯ ಹೇಳ್ತದೆ, ಯೋಹಾನನು ಯಾವಾಗಲೂ ತಂದೆಯ ಎದೆಗೆ ಒರಗಿಕೊಂಡು ಇರ್ತಾ ಇದ್ದನು. ತಂದೆಯ ಪ್ರೀತಿ ಅವನಲ್ಲಿತ್ತು, ತಂದೆಯ ಒಂದು ಅನ್ಯತೆ ಅವನಲ್ಲಿ ಹೆಚ್ಚು ಇವರನ್ನು ನೋಡ್ತಾ ಇದ್ದಾರೆ. ಆದರೆ ಆದರೆ ಯಾವಾಗ ಯಾವಾಗ ಹಲೋ ಯಾವಾಗ ಕ್ರಿಸ್ತನು ಸಿಲುಬಿಗೆ ಹಾಕಲ್ಪಟ್ಟು ಜಜ್ಜಲ್ಪಟ್ಟು ಹಿಂಸೆ ಅನುಭವಿಸಿ ಕ್ರೂಜೆ ಕಂಬದಲ್ಲಿ ನೇತಾಡಿ ಪ್ರಾಣ ಬಿಟ್ಟು ಹೂಳಲ್ಪಟ್ಟು ಸಮ್ಮಾನದಿಂದ ಮೃತ್ಯುಂಜಯನಿಗೆ ಎದ್ದು ಬಂದನು, ಆವಾಗಲೂ ಯೆಹೋವನ ಯೋಹಾನನ ಪ್ರೀತಿ ತಂದೆ ಮೇಲಿತ್ತು. ಆಮೆನ್
ನನಗೆ ಎಲ್ಲಿ ಕೊಂಡೊಯ್ತಾ ಇದ್ದಂದ್ರೆ ಈ ಯೋಹಾನ ಏನೆಲ್ಲ ಸತ್ಯದ ಶುಭ ವರ್ತಮಾನ ಸತ್ಯದ ಸಂದೇಶ ಸಾರುವಾಗ ಅಲ್ಲಿರುವ ಪರಿಸರರು ಅಲ್ಲಿರುವ ಶಾಸ್ತ್ರಿಗಳು ಅಲ್ಲಿರುವ ಹಿರಿಯರು ಅವನನ್ನ ಹಿಡಿದು ಇವನು ಊರಲ್ಲಿದ್ರೆ ಏನಾದರೂ ಮಾಡಬಹುದು, ಜನರ ಮಧ್ಯೆ ಇದ್ರೆ ಏನಾದರೂ ಮಾಡಬಹುದು, ಓ ಊರ ಒಳಗಡೆ ಇವನು ಇರಬೇಕಾದ್ರೆ ಏನಾದರೂ ಮಾಡಬಹುದು, ಇವನು ಊರಲ್ಲೂ ಬೇಡ ಜನರ ಮಧ್ಯದಲ್ಲೂ ಬೇಡ, ಇವನನ್ನು ಗಡಿ ಪಾರ್ ಮಾಡಬೇಕೆಂಬುದಾಗಿ ಅವನು ಕೊಂಡೊಯ್ದು ಪಾತ್ಮೋಸ್ ದೀಪದಲ್ಲಿಟ್ಟರು. ದೇವ್ರು ತೋರಿಸಿ ನಾನು ಹೇಳ್ತಾರೆ ನಂದಲ್ಲರು ಪಾತ್ಮೋಸ್ ದೀಪದಲ್ಲಿ ಒಯ್ದಿಟ್ಟರು. ಕಾರಣ ಏನು ಗೊತ್ತಾ, ಇವ ಯಾರಿಗೂ ನೋಡಬಾರ್ದು, ಯಾರ ಜೊತೆ ಮಾತಾಡಬಾರ್ದು, ಯಾರ ಸಂಬಂಧ ಇವರಿಗೆ ಬಾರ್ದು, ಇಲ್ಲಿ ಊಟ ಬೇಡ, ನೀರು ಬೇಡ. ಅರು ಪಾತ್ಮೋಸ್ ದೀಪ ಅಂತ ಹೇಳುವಾಗ ಅಲ್ಲಿ ಏನಿಲ್ಲ, ಅಲ್ಲಿ ಬರೀ ವಿಷ. ಪಾತ್ಮೋಸ್ ದೀಪ ಅಂತ ಹೇಳೋದು ಕುಡಿಯೋಕೆ ನೀರು ಇಲ್ಲ, ಅಲ್ಲಿ ತಿನ್ನಕ್ಕೆ ಅನ್ನ ಕೂಡ ಇಲ್ಲ. ವಿಷ ಜಂತುಗಳ ಮಧ್ಯ ಕತ್ತಲಿನ ಜೀವನದಲ್ಲಿ ವಾಸ ಮಾಡಬೇಕು ಅಂತ ಪರಿಸ್ಥಿತಿ ಯೋಹಾನಿಗೆ ಒಯ್ದು ಬಿಟ್ಟಾಗ ಈ ಪರಿಸರ ಶಾಸ್ತ್ರಿಗಳು ಲೋಕ ಬಿಟ್ಟು ಹೊರಗೆ ಇಕ್ಬೇಕಂತ ಹೊರಗೆ ಒಯ್ದು ಬಿಟ್ಟಾಗ ಪರಲೋಕದಲ್ಲಿರುವ ದೈವರು ಅವನ ಸಹಾಯ ಬರ್ತಾ ಇದ್ದಾರೆ. ಒಬ್ಬರು ಚಪ್ಪಾಳೆ ಗೊತ್ತಿದ್ದಾಗ ಅವನು ಪರಲೋಕದ ಮಹಿಮೆಯನ್ನು ನೋಡ ಅನುಭವಿಸ್ತಾ ಇದ್ದಾರೆ. ವಿಶ್ವ ಜಂತುಗಳ ಮಧ್ಯದಲ್ಲಿ ಜೀವಮಾನ ಮಾಡಲಿ ಅಂತ ಹೇಳಿದಾಗ ನಿತ್ಯ ನಿರಂತರವಾದ ಜೀವನ ಅನುಭವಿಸ್ತಾರೆ. ಎಲ್ಲಿದ್ದೀರ ಗೊತ್ತಾಗಿಲ್ಲ. ನಿನಗೆ ಗೊತ್ತಿರಲಿ. ಅಲೋ ಈ ದಿನಗಳಲ್ಲಿ ಆಪತ್ತುಗಳು, ಶಾಪಗಳು, ಸಮಸ್ಯೆಗಳು, ರೋಗಗಳು, ಬಡತನಗಳು ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿದ್ರು ನಿನಗೆ ಗೊತ್ತಿರಲಿ, ಯಹೋವನ ಬಲ ನನ್ನ ಜೊತೆ ಇದೆ. ಯಹೋವನ ಕೃಪೆ. ಅದಕ್ಕೆ ಸೌಲು ಹೇಳ್ತಾನೆ, ಒಳ್ಳೇ ಹಲೋ ಸ್ವಾಮಿ, ನನಗೆ ಗುದ್ದಲಕ್ಕ ಸೈತಾನಂದ ಬಂದು ಗುದ್ದಲಕ್ಕ ಶುರು ಮಾಡ್ಯಾನ, ಏನ್ ಮಾಡ್ಲಿ ಅಂತ ಕೇಳಿದಾಗ ನನ್ನ ಕೃಪೆ ಅದಲ್ಲ ಸಾಕು ಯಾಕೆ ಚಿಂತೀನ. ಎಷ್ಟು ಮುಂದೆ ಹೇಳ್ತೀನಿ, ದೇವ್ರ ಕೃಪೆ ನನ್ನ ಜೊತೆ ಅದ. ಹಲೋ, ಇಲ್ಲಿದ್ದೀರೇನು, ಹೈದರಾಬಾದ್ ಇದ್ರೇನು, ದಿಲ್ಲಿ ಇದ್ದೀರೋ, ಬೊಂಬೈ ಇದ್ರೇನು, ದೇವ್ರ ಕೃಪೆ ಎಲ್ಲಿ ಕಡಿ ಪಾರ್ ಮಾಡಿದ್ರೆ ಚಿಂತೆ ನನ್ನ ದೇವ್ರ ಕೃಪೆ. ಆಮೇನ್ ಆಮೇನ್ ಆಮೇನ್. ಎಲ್ಲಿದ್ದೀರ, ಆಪತ್ ಬಂದ್ರಿ, ಆಪತ್ಗೆ ಹೇಳ್ರಿ, ಏಯ್ ಆಪತ್ತೆ ನಿನ್ ಗೊತ್ತಿಲ್ಲಲ್ಲ ನನ್ ಜೊತೆ ದೇವ್ರ ಕೃಪೆ ಅದಂತ. ಹೇಗಿದೆ ಒಂದೇ ಮಾತು ಹೇಳ್ತಾನೆ, ನೀ ಎಲ್ಲರೂ ನನ್ನ ಕೃಪೆ ನಿನ್ನ ಸಂಖ್ಯ ಅದಲ್ಲ ಕೃಪೆ. ಮನೆ ಇರ್ಲಿಕ್ಕಿಲ್ಲ, ಹಣ ಇರ್ಲಿಕ್ಕಿಲ್ಲ, ಸಾಮರ್ಥ್ಯ ಇರ್ಲಿಕ್ಕಿಲ್ಲ, ಜ್ಞಾನ ಇರ್ಲಿಕ್ಕಿಲ್ಲ, ನಿಮ್ ಸುತ್ತ ಸೈನ್ಯ ಇರ್ಲಿಕ್ಕಿಲ್ಲ, ಅದು ದೇವರ ಕೃಪೆ ಅದಲ್ಲ. ಆಮೇನ್ ಆಮೇನ್. ದೇವರ ಕೃಪೆ ನಿನ್ನ ಸದಾಕಾಲ ನಡೆಸುವಂತದಾಗಲ್ಲ. ನಿನ್ನ ಕೃಪೆಯೊಂದೇ ನನಗೆ ಗುಟ್ಟಲು ಕದಲಿದರು. ಏನಿದೆ ಬಾಧದಲ್ಲಿ ಕೈ ಕಟ್ಕೊಳ್ಳಿ, ನನ್ನ ಜೊತೆ ದೇವರ ಕೃಪೆ ಇದೆ. ಏನಿದೆ ಯಶ್ವಂತ ಹೇಳ್ತೀರ, ದೇವರ ಕೃಪೆ ಇದೆ. ಕೃಪೆ ಸಮಸ್ಯೆಗಳನ್ನು ತುಳಿಯುತ್ತವೆ, ಕೃಪೆ ರೋಗಗಳನ್ನು ತುಳಿಯುತ್ತವೆ, ಕೃಪೆ ಮರಣವನ್ನು ತುಳಿಯುತ್ತವೆ, ಕೃಪೆ ಶಾಪ ತುಳಿಯುವಂತದಾಗಿದೆ. ಎಲ್ಲಾ ಸ್ಥಿತಿಯಲ್ಲಿ ನಮ್ಮನ್ನ ಕೃಪೆಯಿಂದ ನಡೆಸುವ ದೇವರು ನನ್ನ ಜೊತೆಯಲ್ಲಿದ್ದಾನೆ.
ಎಷ್ಟು ಮಂದಿ ಹೇಳ್ತೀರ ಕೃಪೆ, ದೇವರ ಕೃಪೆ, ಈ ವರ್ಷದ ಕೊನೆಗಳಿಗೆ ದೇವರ ಕೃಪೆ ಇದೆಯಾ? ಇದೆ ಅಂತ ಸ್ವಲ್ಪ ಕೈ ಎತ್ತಿ, ದೇವರ ಕೃಪೆ ನನ್ನ ಜೊತೆ ಇದೆ. ಹಣ ಇಲ್ಲದಿರಬಹುದು, ಮನೆ ಇಲ್ಲದಿರಬಹುದು, ಅಧಿಕಾರ ಇಲ್ಲದಿರಬಹುದು, ಅಂತಸ್ತು ಇಲ್ಲದಿರಬಹುದು, ದೇವರ ಕೃಪೆ ನನ್ನ ಮೇಲೆ ಇರುವುದರಿಂದ, ದೇವರ ಪ್ರೀತಿ ನನ್ನ ಮೇಲೆ ಇರುವುದರಿಂದ, ದೇವರ ದಯ ನನ್ನ ಮೇಲೆ ಇರುವುದರಿಂದ ಇವತ್ತು ನಾನು ಸುಖವಾಗಿದ್ದೇನೆ. ಹಲೋ, ದೇವರ ಕೃಪೆ ಇರುವುದರಿಂದ ಯಾವುದೇ ಸಮಸ್ಯೆ ಹಿಂದೆ ಇದ್ದಿರ್ಬೇಕು. ಆಮೇನ್, ಆಮೇನ್. ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಯಾರಿಗಾದ್ರೂ ಸಮಸ್ಯೆ ಬಂದವ? ಯಾರಿಗೂ ಬಂದಿಲ್ಲ. ಸಮಸ್ಯೆ ಬಂದದ? ಸ್ವಲ್ಪ ಬಂದವರು ಕೈ, ನಾ ಕೈ ಎತ್ತ, ನಿಮ್ಗೆ ಕೈ ಎತ್ತಬೇಕಪ್ಪ. ನನಗೂ ಬಂದದ ಅಂತ, ನನಗೆ ಬಂದವರು ಬಂದವರು ಬಂದಿಲ್ಲ, ಬಂದಿಲ್ಲ ಬಂದವರು ಕೈನೇ ಕೆಳಗಿಟ್ಟಿಲ್ಲ ಬಂದವ್ರು. ನನಗೆ ಹೆಂಗೆ ಗೊತ್ತಾಗಲ್ಲ ಬಂದವ್ರು. ಸಮಸ್ಯೆ ಸಮಸ್ಯೆ ಬಂದವ? ಅಲೋ, ಆಪತ್ತುಗಳು ಬಂದವ ಇಲ್ಲ? ನೋಡಿ ಬಂದಿ, ನಾನು ಪಾಪ ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಬಂದ ಆಪತ್ತುಗಳು ಬಂದವ? ರೋಗ ಯಾರಿಗೂ ಬಂದಿಲ್ಲ. ಬಂದವ ಬಂದವ ಇಲ್ಲ, ಸ್ವಲ್ಪ ಕೈ ಹೇಳಿ ಬಂದವ ಅಂತ ಹೇಳಿ. ಬಂದವ ಬಂದವ ಕಾಣಿಸ್ಲತ್ತಿಲ್ಲ ನನಗೆ ಯಾರು. ಬಂದವ ಬಂದವ ಇನ್ನದ್ಯಾವ ಸಫಾಯಿ ಹುಡಿ ಇನ್ನ ಇಲ್ಲ ಅಂತ ಬಂದವ. ಏನಾಗ್ಯದ ಏನಾಗ್ಯದ? ಇತ್ತು ಆಪತ್ತಿತ್ತು, ಬಡತನ ಇತ್ತು, ಸಮಸ್ಯೆ ಇತ್ತು, ರೋಗ ಇತ್ತು, ಭಯ ಇತ್ತು, ಅದು ಬಿಟ್ಟು ಹೋಗಿದೆ. ಇವತ್ತು ಈ ವರ್ಷದ ಕೊನೆ ದಿನದಲ್ಲಿ, ಈ ವರ್ಷದ ಕೊನೆ ದಿನದಲ್ಲಿ ನಾನು ದೇವರ ಕೃಪೆಯಿಂದ ಸುಖವಾಗಿದ್ದೇನೆ. ದೇವರ ಕೃಪೆಯಿಂದ ನಾನು ಸುಖವಾಗಿದ್ದೇನೆ. ಇದ್ದೀರೆ ಇದ್ದೀರೆ? ಸ್ವಲ್ಪ ಎದ್ದಿನ ಕಂಪ್ನಿಗೊಬ್ಬರು ಕೈ ಮುಲಾಸ್ರಿ. ಹಲೋ, ದೇವರ ಕೃಪೆಯಿಂದ ನಾನು ಜೀವಿಸ್ತಾ ಇದ್ದೇನೆ. ಹಿಂದಕ್ಕಿತ್ತು ಶಾಪ, ಹಿಂದಕ್ಕಿತ್ತು ರೋಗ, ಹಿಂದಕ್ಕಿತ್ತು ಬಡತನ, ಹಿಂದಕ್ಕಿತ್ತು ಮರಣ, ಹಿಂದಕ್ಕಿತ್ತು ಭಯ. ಅಲೋ, ಇರುವುದಾದ್ರೂ ಸ್ವಲ್ಪ ಕೈ ಬಿಳಿಸಿ. ಇಬ್ಬರಿಗೆ ಅಲ್ಲ, ಇನ್ನೊಂದು ಭಾಗದಲ್ಲಿದ್ದಾರೆ ಹಿಂದ ಮುಂದ ಹೇಳಿ. ದೇವರ ಕೃಪೆಯಿಂದ, ದೇವರ ಕೃಪೆ. ಸ್ವಲ್ಪ ಜಾಗ ಬಿಟ್ಟು ಹೋಗಿ, ಜಾಗ ಬಿಟ್ಟು ಹೋಗಿ. ದೇವರ ಕೃಪೆಯಿಂದ ನಾನು ಜೀವಿಸ್ತಾ ಇದ್ದೇನೆ. 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 ದೇವರ ಕೃಪೆಯಿಂದ ನಾನು ಜೀವಿಸ್ತಾ ನಾನು ಜೀವಿಸ್ತಾ ಇದ್ದೇನೆ. ದೇವರ ಕೃಪೆಯಿಂದ ನಾನು ಜೀವಿಸ್ತಾ ಇದ್ದೇನೆ. ಆಮೆನ್, 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 ಆಮೆನ್. ದೇವರು ಹೇಳಬೇಕು, ನಾ ಕಾಣಿಸ್ತಿದ್ದೇನಾ? ಅದೇ ದೇವರ ಕೃಪೆ. ನಾನು ಆರೋಗ್ಯವಂತಾಗಿದ್ದೇನ? ಇದ್ದೇನೆ, ಅದೇ ದೇವರ ಕೃಪೆ. ಆಮೆನ್. ಕೂತ್ಕೊಳ್ಳಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಿಂದೆ ಕಾಪಾಡಿದ ದೇವರು, ಹಿಂದೆ ಕಾಪಾಡಿದ ದೇವರು, ಎಂದೂ ಕಾಪಾಡಿದಾನೆ. ಹಿಂದೆ ಕಾಪಾಡಿದ ದೇವರು, ಎಲ್ಲರೂ ಹೇಳಿ, ಹಿಂದೆ ಕಾಪಾಡಿದ ದೇವರು, ಹಿಂದಿನ ತಿಂಗಳು ಕಾಪಾಡಿದ ದೇವರು, ಹಿಂದಿನ ವರ್ಷ ಕಾಪಾಡಿದ ದೇವರು, ಇವತ್ತು ಕೂಡ ಕಾಪಾಡಿದಾನೆ, ಇವತ್ತು ಕೂಡ ಕಾಪಾಡಿದಾನೆ, ಇವತ್ತು ಕೂಡ ಕಾಪಾಡಿದಾನೆ, ಮುಂದೆ ಕೂಡ ಕಾಪಾಡ್ತಾನೆ ಅಂತ ಸ್ವಲ್ಪ ಕೈಯತ್ತ ಸ್ತೋತ್ರ ಹೇಳಿ. ಹಿಂದೆ ನಡೆಸದೇವರು, ಹಿಂದೆ ಕಾಯಿದೇವರು, ಹಿಂದೆ ಬಲಪಡಿಸಿದವರು, ಇಂದು ಬಲಪಡಿಸಿದಾನೆ, ಮುಂದೆ ಕೂಡ ಬಲಪಡಿಸುವವನಾಗಿದ್ದಾನೆ. ಆಮೆನ್, ಆಮೆನ್. ಎಂದಿಗೂ ಇವತ್ತು ಹಿಂದೆ ಇದ್ದ ದೇವರು, ಹಿಂದೆ ಕಾಯ್ದ ದೇವರು, ಇವತ್ತು ಕಾಯಿದ್ದಾನೆ, ಇಂದು ಕಾಯಿದ ದೇವರು, ಮುಂದೆ ಕೂಡ ಕಾಯುವವನಾಗಿದ್ದಾನೆ. ಕೆಲವರಿಗೆ ಏನು ಯಾರಿಗೂ ಅಲ್ಲ ತರನಂಗಿಯದ, ನಮಗಿಲ್ಲ ಯಾರಿಗೂ ಅಲ್ಲ ತರನಂಗಿಯದ. ಎಷ್ಟು ಮಂದಿ ಹೇಳ್ತೀರ ನನಗಂತ ಹೇಳಿ? ಬಾಜುದರಿ ಕೈ ಕೊಟ್ಟ ಹೇಳು. ನಿಮ್ಗೆ ಹೇಳಲ್ಲ ಗೊತ್ತಿಲ್ಲ, ನನಗೆ ಹೇಳಿದ್ದಾರೆ, ನನಗೆ ಹೇಳಿದ್ದಾರೆ. ಬದಲಾಗದ ದೇವರು, ಹಿಂದೆ ಕಾಪಾಡ್ಯಾನ ಮುಂದೆ ಬಿ ಕಾಪಾಡ್ತಾನೆ. ಈ ವರ್ಷ ಆಶೀರ್ವಾದ ಮಾಡ್ಯಾನ ಮುಂದೆ ಆಶೀರ್ವಾದ ಮಾಡ್ತಾನೆ. ಅಲೋ,
ಮರಣದಿಂದ ತಪ್ಪಿಸಿದ್ದಾನೆ, ರೋಗದಿಂದ ತಪ್ಪಿಸಿದ್ದಾನೆ, ಆಪತ್ತುಗಳಿಂದ ತಪ್ಪಿಸಿದ್ದಾನೆ, ಬಡತನದಿಂದ ತಪ್ಪಿಸಿದ್ದಾನೆ, ಸಮಸ್ಯೆಗಳಿಂದ ತಪ್ಪಿಸಿದ್ದಾನೆ. ಹಿಂದೆ ಕಾಪಾಡುವ ದೇವರು ಮುಂದೆ ಕಾಪಾಡುವನಾಗಿದ್ದಾನೆ. ಸರಿ, ಈಗ ತಿರುಗಿ ನಾವು 4ನೇ ವಚನಕ್ಕೆ ಬರೋಣ. ಕೀರ್ತನೆ 18:4. ಮೃತ್ಯು ಪಾರ್ಶ್ವಗಳು ನನ್ನನ್ನು ಸುತ್ತಿಕೊಂಡವು. ಏನು? ಮೃತ್ಯು ಪಾರ್ಶ್ವಗಳು ನನ್ನನ್ನು ಸುತ್ತಿಕೊಂಡವು. ಎಷ್ಟು ಮಂದಿಗೆ ಅರ್ಥ ಆಯ್ತು? ಮೃತ್ಯು ಪಾರ್ಶ್ವಗಳು ಅಂದ್ರೆ ಎಷ್ಟು ಮಂದಿಗೆ ಮಾಡ ಸುತ್ತಿಕೊಂಡಿದೆ? ಸುತ್ತಿಕೊಂಡಿತ್ತು. ಹಲೋ, ಮರಣ ನಾನು ಹಿಡಿಬೇಕಂತ ಕಾತೂರ್ನ ಬರ್ತಾ ಇದೆ. ಒಬ್ರಿಗಲ್ಲ, ಎಲ್ಲರಿಗೂ ಹಿಡಿಬೇಕಂತ ಆಸೆ ಪಡ್ತಾ ಇದೆ ಅವರು. ಆದ್ರೆ ಆತನ ಕೃಪೆ ಅನ್ನೋದು ಇದೆಯಲ್ಲ, ಐದು ವರ್ಷ ನೋಡಿದಾಗ ಬಹಳ ಆಶ್ಚರ್ಯ ಅನಿಸ್ತದೆ. ಅದೇ ಕೀರ್ತನೆ 94 ತೆಗೆದು ನೋಡಿ. ಕೀರ್ತನೆ 94 18ನೇ ವಚನ. ಯಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ನಿಮ್ಗೆ ಗೊತ್ತಿರಲಿ, ನಾನು ಹೇಳ್ತಾರು ಸಾಧಾರಣ ಅಲ್ಲ. ನಿಮ್ಗೆ ಗೊತ್ತಿರಲಿ, ಯಾವಾಗ ನಾನು ನಾಶವಾದ ಮರಣ ಹೊಂದಿದೆ ಅನ್ನ ವರ್ಷದೊಳಗೆ ದೇವರ ಕೃಪೆ ನಿನ್ನ ಕೈಗೊಳ್ಳುವಂತದಾಗಿದೆ. ಆಮೇಲೆ ಪ್ರಭು ಬಿದ್ದಾಗ ಎಲ್ಲರಂದ್ರ ಸತ್ತನು, ಟೊಂಕ ಮುರಿತು, ಕಾಲು ಮುರಿತು, ಏನು ಮುರಿದಿಲ್ಲ. ಅನೇಕರಿಗೆ ಅನುಮಾನ, ಇನ್ನೊಮ್ಮೆ ಅನುಮಾನ, ಪ್ರಭುಗ ಏನು ಆಗ್ಯದಂತ. ಅದು ಲೋಕದವರಿಗೆ, ಅದು ಕ್ರಿಸ್ತನಲ್ಲಿರೋರಿಗೆ ಅಲ್ಲ. ಉದಾಹರಣೆ ಹೇಳ್ತಾ ಇದ್ದೇನೆ. ಆ ತರ ಪ್ರತಿಯೊಬ್ಬರ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವಿತದ ಒಂದೊಂದು ಘಳಿಗೆಯಲ್ಲಿ, ಕಳೆದ ಒಂದೊಂದು ಕ್ಷಣ, ಒಂದೊಂದು ದಿನ, ಒಂದೊಂದು ವಾರ, ಒಂದೊಂದು ವರ್ಷ, ಅನೇಕ ಆಪತ್ತುಗಳು ನನ್ನನ್ನು ಆವರಿಸ್ಕೊಳ್ತಾ ಇದ್ದು. ಭಕ್ತನ ದಾವಿದ ಅದೇ ಹೇಳ್ತಾನೆ, ಮೃತ್ಯು ಪಾರ್ಶ್ವಗಳು ನನ್ನನ್ನು ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡಗಿಸಿತು, ಪಾತಾಳ ಪಾರ್ಶ್ವಗಳು ನನ್ನನ್ನು ಆವರಿಸಿಕೊಂಡಿದವು, ಮರಣಕರವಾದ ಉರುಳುಗಳು ನನ್ನೆದುರಿನಲ್ಲಿದ್ದವು. ಅಂತ ಕಷ್ಟದಲ್ಲಿ, ಎಂಥ ಕಷ್ಟದಲ್ಲಿ ಸ್ವಲ್ಪ ದೇವಿ ಸ್ತೋತ್ರ, ಎಂಥ ಕಷ್ಟದಲ್ಲಿ ಮಾತಾಡ್ತಾರೆ, ಬಲವಾಗಿ ಮಾತಾಡ್ತಾ ಇದ್ದಾನೆ. ಅಂತ ಕಷ್ಟದಲ್ಲಿ ಮತ್ತೆ ದಾವಿದ ಹೇಳ್ತಾನೆ, ಮರಣ ಹಿಡ್ಕೊಂಡಿದೆ, ಪಾತಾಳ ಹಿಡ್ಕೊಳ್ಬೇಕಂತಿಸ್ತಾ ಇದೆ, ಇದು ಈಗ ಜೊಗ್ತಾ ಇದೆ, ಮರಣ ಕೊಂಡೊಯ್ತಾ ಇದೆ. ಅದು ಯಾರಿಗಾದ್ರೂ ಕಿಡ್ನಾಪ್ ಮಾಡೋದು ನೋಡಿದ್ದೀರಾ? ನಮ್ಮ ಮನೆ ಒಂದು ಮೊಬೈಲಲ್ಲಿ ನೋಡ್ತಾ ಇದ್ದ, ಒಬ್ಬ ವ್ಯಕ್ತಿ ನಿಂತಾನ, ಇನ್ನೊಬ್ಬ ವ್ಯಕ್ತಿ ಬಂದು ಮಾತಾಡಿಸ್ತಾ, ಅವನಿಗೆ ಒಂದೇ ಸಾರಿ ಮೂಗರು ಬಂದು ಹಿಡ್ಕೊಂಡು ಕಾಲು ಹಿಡಿದು ಗುಂಜಿ ಒಳ ಕಾರಣ ಹಿಡ್ಕೊಂಡು ಒಯ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅವನಿಗೆ ಸ್ನೋ ಪ್ರೊಟೆಕ್ಟರ್ ಬಿಡಿಸ್ಕೋಬೇಕಾಗ್ತಾರ, ಸುತ್ತ ಎಲ್ಲರೂ ನಿಂತಾರೆ, ಯಾರು ಬಿಡಿಸುತ್ತೆ ಇರಲಿಲ್ಲ. ಆಮೇಲೆ ಅದೇ ತರ ಮರಣ, ಆಪತ್ತು, ರೋಗ, ಬಡತನ, ಸಮಸ್ಯೆ ನೀವು ಸುತ್ತ ಕಾದುಕೊಂಡು ನಿಂತೀವಿ, ನಿಮ್ಗೆ ಯಾವ ಹಿಡಿಬೇಕು ಅಂತ. ಆದರೆ ನಾನು ಹೇಳ್ತೇನೆ, ದೇವರ ಕೃಪೆ, ದೇವರ ಪ್ರೀತಿ, ದೇವರ ಕರುಣೆ, ದೇವರ ದಯ ನನ್ನಲ್ಲಿರುವುದರಿಂದ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಕೃಪೆ ಇದೆಯಲ್ಲ, ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ದೇವರ ಪ್ರೀತಿ ಇದೆಯಲ್ಲ, ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ದೇವರ ದಯ ಇದೆಯಲ್ಲ, ಅದು ನನಗೆ ರಕ್ಷಣೆ ಕೊಡ್ತಾ ಇದೆ. ಹಲ್ಲೆಲೂಯಾ. ಎಷ್ಟು ಸಂತೋಷವಾಗಿದ್ದೀರಾ? ಇವತ್ತು ನಾನು ಉಳಿದಿರುವುದು, ಯೆಹೋವನ ಕರುಣೆ. ಭಕ್ತನ ದಾವಿದ ಹೇಳ್ತಾನೆ, ನಾನು ಉಳಿದಿರುವುದು ಯೆಹೋವನ ಕರುಣೆ. ಇವತ್ತು ನಾನು ಕೂಡ ಕೈ ಸೇರಬೇಕಾಗಿದೆ. ಇವತ್ತು ನಾನು ಬದುಕಿರಬೇಕಾದ್ರೆ ಅದು ದೇವರ ಕೃಪೆ. ಇವತ್ತು ನಾನು ಬದುಕಿರಬೇಕಾದ್ರೆ ಅದು ದೇವರ ದಯ. ಇವತ್ತು ನಾನು ಉಸಿರಾಡಬೇಕಾದ್ರೆ ಅದು ದೇವರ ದಯ. ಇವತ್ತು ಕುಟುಂಬದಲ್ಲಿ ಸಂತೋಷ ಪಡಬೇಕಾದ್ರೆ ಅದು ದೇವರ ದಯ.
ಆಮೆನ್ ಆಮೆನ್ ಆಮೆನ್. ವಾಕ್ಯ ಹೇಳ್ತದೆ ಏನಂತ, ಇಷ್ಟೆಲ್ಲ ಬಂದ್ರು ಅಂತ ಕಷ್ಟದಲ್ಲಿ, ಎಂತ ಕಷ್ಟದಲ್ಲಿ, ಎಂತ ಕಷ್ಟದಲ್ಲಿ, ಪಾತಾಳ ಪಾಶಗಳನ್ನು ಆವರಿಸಿಕೊಂಡಿದವು, ಮರಣಕರವಾದ ಉರುಳುಗಳು, ಮರಣಕರವಾದ ಉರುಳು ನನ್ನೆದುರಿನಲ್ಲಿದ್ದವು. ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು, ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ಯಾರಾದರೂ ನಿಂತಿದ್ರೆ, ಯಾರಾದರೂ ನಿಂತಿದ್ರೆ, ಅಲ್ಲೋ ನೀನು ಪ್ರಾರ್ಥನೆ ಮಾಡುವಾಗ ದೇವರ ಸನ್ನಿಧಾನದಲ್ಲಿ ನಿನ್ನ ಶಬ್ದ, ನಿನ್ನ ಪ್ರಾರ್ಥನೆ ಕೂರು. ಆಪತ್ಕಾಲದಲ್ಲಿ ದೇವಿ ಸ್ತೋತ್ರ ಹೇಳೋದು ಬಹಳ ಕಡಿಮೆ. ಒಳ್ಳೆಯವರ ದೇವಿಕೊಂಡಾದ್ರು ಬಹಳ ಜನ ವೃದ್ಧರನ್ನು ಬಹಳ ಒಳ್ಳೆಯ ಮಾಡಿದ್ರೆ, ಓ ಎಲ್ಲರಿಗೂ ಊಟ ಹಾಕ್ತಾನೆ ಎಲ್ಲರಿಗೂ. ಹಲೋ ಬಚ್ಚಾಸ್ ಬಂದ್ರಿ, ನಮ್ಗೆಲ್ಲ ಬಟ್ಟಿ ತಂದ, ಬಚ್ಚಾಸ್ ಬಂದಾಗ ಬಟ್ಟಿ ತಂದೇನು ನೋಡಿದೆ, ಒಳ್ಳೆದಾದ ಉಡುಗೊರೆ ತಂದೆ ನೋಡಿದೆ. ಆದ್ರೆ ಆಪತ್ತಿನ ಕಾಲದಲ್ಲಿ ದೇವರಿಗೆ ಮೊರೆ ಇಡುವುದನ್ನ, ದೇವರನ್ನ ಮೊರೆ ಇಡುವುದ ಕೆಲವು ಹೇಳ್ತಾರೆ, ಪಾಸ್ಟೆ ಪಾಸ್ಟೆ ನಾನು ಗುಡಿಗೆ ಬರ್ತೀನಿ ಖರೆ, ಸಮಸ್ಯೆ ಸಮಸ್ಯೆ ಬರ್ತೀನಿ ಖರೆ, ಸುಳ್ಳಿ ಮರಣ ನಿನಗಿಂತ ನನ್ನ ಕೃಪೆ ದೊಡ್ಡದೆ, ನಿನಗಿಂತ ನನ್ನ ದೇವರ ಸಾಮರ್ಥ್ಯ ದೊಡ್ಡದಾಗಿದೆ. ದೇವರ ಕೃಪೆ ಇರುವಲ್ಲಿ ಪಾತಾಳ ಮುಟ್ಲಿಕ್ಕಾಗಲ್ಲ, ದೇವರ ಕೃಪೆ ಇರುವಲ್ಲಿ ಮರಣ ಮುಟ್ಲಿಕ್ಕಾಗಲ್ಲ, ಆಕ್ಸಿಡೆಂಟ್ ಮುಟ್ಲಿಕ್ಕಾಗಲ್ಲ, ಕ್ಯಾನ್ಸರ್ ಮುಟ್ಲಿಕ್ಕಾಗಲ್ಲ, ರೋಗ ಮುಟ್ಲಿಕ್ಕಾಗಲ್ಲ, ಅಂಧಕಾರ ಬರುತ್ತಾನೆ ಮುಟ್ಲಿಕ್ಕಾಗಲ್ಲ. ಕೈಯತ್ ಹೇಳಬೇಕು, ದೇವರೇ ಹೇಳ್ರೆ ನೀನು ಕೃಪೆ ನನ್ನ ಸಂತದಲ್ಲ. ದಾವಿದ ಗೀತೆ ನೋಡಿ, ದಾವಿದ ಗೀತೆ ನೋಡಿ ಏನು ಹೇಳ್ತಾನೆ, ಆತನು ನನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಎಷ್ಟು ಜನ ನಂಬಿಕೆ ನನ್ನ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ದೇವರು ನನ್ನ ಸಲಕ ನನ್ನೊಬ್ಬರು ಹೇಳ್ತಾ ಇಲ್ಲ, ಅವಾಗ ಹೇಳ್ತೀರಿ ಈ ಹೇಳಲ್ಲ. ನಿಮಗೆ ಕೇಳ್ಬೇಕಂತ ಇಷ್ಟ ಇತ್ತು ಅಂತ ಶಬ್ದಗಳಂದ್ರೆ ಎಲ್ಲೆಲ್ಲ ಸತ್ತಲ್ಲ ಹೋಗಿ ನಿಂದ್ರೆ ನೀವು ತಾನೇ ಕೇಳ್ಬೇಕಾ ಗೊತ್ತಲ್ಲ. ನಿನಗೆ ಗೊತ್ತಿರಲಿ, ದೇವರ ಕೃಪೆ ನಿನ್ನನ್ನು ಕಾಯುವಂತದ್ದಾಗಿದೆ. ಇದ್ದೀರಾ 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 ಇದ್ದೀರಾ? ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನೀನು ಗೊತ್ತಿರಬೇಕು, ಮರಣ ಬಂದದ ಅದು ಬರಫರ್ದದ ಬರ್ತೋ ಬರ್ಲೇಕ್ ಅದಕ್ಕೆ ನನಗೆ ಯಾವ ಸಂಬಂಧ ಇಲ್ಲ. ರೋಗ ಬಂದದ ಬರ್ಲಿ, ಆಪತ್ ಬಂದದ ಬರ್ಲಿ, ನಿನ್ ಗೊತ್ತಿರ್ಲಿ ನನ್ ಸಂತ ನನ್ ಜೊತೆ. ನಿನ್ ಜೊತೆ ದೇವರ ಕೃಪೆ ಇರುವಾಗ ನಿನ್ನನ್ನು ಎದುರಿಸುವಂತವರು ಏನಿಲ್ಲ. ಜೋರಾಗಿ ಹೇಳಪ್ಪ, ಅವ್ರಿಗೆ ಕೇಳಿಸಿಲ್ಲ. ದೇವರು ನಮ್ಮ ಕಡೆಗೆ ಇರುವುದರಿಂದ ನಮ್ಮನ್ನು ಎದುರಿಸುವರು ಯಾರು? ಅಮೈನ್ ಸ್ತೋತ್ರ ಅಮೈನ್ 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 ಅಮೈನ್. ಹಲೋ ಸ್ತೋತ್ರ ಅಮೈನ್ ಹಲೋ ಸ್ತೋತ್ರ ಅಮೈನ್. ಇದೇ ದೇವರ ಕೃಪೆ, ಇದೇ ದೇವರ ಕೃಪೆ. ಕೆಲ ಏನು ಹಾಗಂದ್ರ ಅನುಭವಿಸಿದಲ್ಲ, ಅನುಭವಿಸೋ ಗೊತ್ತ ದೇವ್ರ ಕೃಪೆ ಏನಂತೇಳಿ.
ಅನುಭವಿಸೋ ಗೊತ್ತಾಗ್ತದೆ ದೇವ್ರ ಕೃಪೆ ಏನಂತ ಹೇಳಿ. ಹಲೋ, ಎಷ್ಟು ಜನ ಹೇಳಕ್ ಇಷ್ಟಪಡ್ತೀರಾ, ದೇವರ ಕೃಪೆ ನನ್ನೊಟ್ಟಿಗಿದೆ, ದೇವರ ಕೃಪೆ ನನ್ನೊಟ್ಟಿಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದ್ದೀರೆ ನಾ ಈಗ ನೇರವಾಗಿ ಸಂದೇಶದ ಭಾಗ ಬರ್ತೇನೆ. ಕಳೆದ 2019 ವರ್ಷದ ಕೊನೆ ಗಳಿಗೆಯಲ್ಲಿದ್ದೀರ. ನಾವು ಕಳೆದ ವಾರ ಪ್ರಕಟಣೆ ಹೇಳಿದ್ದೇನೆ. ಏನಂತ ಏನಂತ ಹೇಳ್ತೇನೆ ನೆನಪಿಲ್ಲ. ಏನಂತ ಹೇಳ್ತೇನೆ, 30-31 ಪ್ರಾರ್ಥನೆ ಕೂಟ, ಕೃತಜ್ಞತೆ ಪ್ರಾರ್ಥನೆ. ಕಳೆದ ದಿನಗಳಲ್ಲಿ ದೇವರ ಕೃಪೆ ಮಾಡಿದ್ದನ ನಾನು, ಅದಕ್ಕೆ ಕೀರ್ತನೆ 116 4ನೇ ವಚನ. ಆಗ ಯೆಹೋವನ ಹೆಸರು ಹೇಳಿ ಯೆಹೋವನೇ ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿ. ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಹೇಳಿ ಪ್ರಾರ್ಥಿಸಿದೆನು. ಯೆಹೋವನು ಕೃಪಾಳುವು ನೀತಿವಂತನೂ ಆಗಿದ್ದಾನೆ. ನಮ್ಮ ದೇವರು ಕನಿಕರವುಳ್ಳವನು. ಯೆಹೋವನು ಸಾಧು ಜನರನ್ನು ಕಾಪಾಡುವವನು. ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಯೆಹೋವನು ನಿನಗೆ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ. ಇದು ಎಷ್ಟು ಮಂದಿ ಹೇಳ್ತೇವೆ, ದೇವರು ಮಹೋಪಕಾರ ಮಾಡಿದ್ದಾನೆ, ದೇವ್ರ ಕೃಪೆ ಮಾಡಿದ್ದಾನೆ ಅಂತ ಸ್ವಲ್ಪ ಕೈ ಎತ್ತೇಳಿ. ದೇವ್ರ ಕೃಪೆ ಮಾಡಿದ್ದಾನೆ ಈ 2019 ವರ್ಷದಲ್ಲಿ. ದೇವರು ಅನೇಕ ಕೃಪಾಶೀರ್ವಾದಗಳನ್ನು ತಂದಿದ್ದಾನೆ. ಅನ್ನ ಇಲ್ಲದೆ ಇರ್ಬೋದು ಚಿಂತೆ ಇಲ್ಲ, ಬಟ್ಟೆ ಇಲ್ಲದಿರ್ಬೋದು ಚಿಂತೆ ಇಲ್ಲ, ಹಣ ಇಲ್ಲದಿರ್ಬೋದು ಚಿಂತೆ ಇಲ್ಲ, ಯಾವುದೋ ಲೋಕದ ಸಹಾಯ ಇಲ್ಲದಿರ್ಬೋದು ಚಿಂತೆ ಇಲ್ಲ, ಆದರೆ ದೇವರ ಕೃಪೆ ನನ್ನನ್ನು ಬಿಟ್ಟು ಅಗಲಲಿಲ್ಲ. ಎಷ್ಟು ಮಂದಿ ಹೇಳ್ತಾರೆ, ದೇವರ ಕೃಪೆ ನನ್ನ ಬಿಟ್ಟು ಆಗಲಿಲ್ಲ, ದೇವರ ಪ್ರೀತಿ ನನ್ನ ಬಿಟ್ಟು ಆಗಲಿಲ್ಲ, ದೇವರ ಕರುಣೆ ನನ್ನ ಬಿಟ್ಟು ಆಗಲಿಲ್ಲ. ಒಂದು ನೋಡಿ ಏನಂತ ಹೇಳ್ತದೆ, ನನ್ನ ಮನವೇ ನಿನ್ನ ವಿಶ್ರಾಂತಿ ನನಗೆ ತಿರುಗು. ಯೆಹೋವನು ನಿನಗೆ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ. ಯೆಹೋವನೇ ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು. ಈಗ ಒಂದು ಪಾಯಿಂಟ್, ಜೀವಲೋಕದಲ್ಲಿ, ಹಲೋ, ಈಗಿನ ಸಂದೇಶ ಭಾಗ ಪಡ್ತೇನೆ. ದೇವರು ನಿನ್ನ 2019 ವರ್ಷ ಕಾಪಾಡಿದ ಉದ್ದೇಶ ಏನು, ನಿನಗೆ ಜೀವ ಕೊಟ್ಟ ಉದ್ದೇಶ ಏನು, ನಿನಗೆ ಸಮೃದ್ಧಿ ಕೊಟ್ಟ ಉದ್ದೇಶ ಏನು, ನಿನಗೆ ಸಂತಾನ ಕೊಟ್ಟ ಉದ್ದೇಶ ಏನು, ನೀನು ಬಯಸಿದ ದೇವರನ್ನು ಕೊಟ್ಟ ಉದ್ದೇಶ ಏನು. ಕೆಲವರು ಹೇಳ್ಬೋದು, ನನ್ನ ದೇವರು ಏನೆಲ್ಲ ಕೊಟ್ಟಂದ್ರಿ ಈ ವರ್ಷ ಕೊಟ್ಟನ ಸ್ತೋತ್ರ, ನನಗೆ ರೋಗದಿಂದ ಬಿಡುಗಡೆ ಮಾಡ್ಯಾನ ಸ್ತೋತ್ರ, ಕೃಪೆ ಕೊಟ್ಟನ ಸ್ತೋತ್ರ. ಆದರೆ ಆತನು ಕಾಪಾಡಿದ ಉದ್ದೇಶ, ಆತನ ಜೀವಿತರ ಸಂಖ್ಯೆ ನಡೆಸಿದ ಉದ್ದೇಶ, ಆತನನ್ನ, ಹಲೋ, ಜೀವಿತರ ಸಂಖ್ಯೆಯಲ್ಲಿ ಎಣಿಸದಿದ್ದರೆ. ಅದಕ್ಕೆ ನಾ ಮೊದಲೇ ವಚನ ತೆಗೆದು ತೋರಿಸೋಣ, 94:17 ಯೆಹೋವನ ಸಹಾಯ 16:17 ದುಷ್ಟರಿಗೆ ವಿರೋಧವಾಗಿ 16:17 ಹಲೋ, ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದನು. ಸಮಾಧಿ ಸೇರ್ತಿದ್ದಿ, ಆದ್ರೆ ಬಲ ಕೊಟ್ಟನಲ್ಲ. ಎಷ್ಟು ಮಂದಿ ಹೇಳ್ತಾರೆ, ನಾನು ಬಲ ಕೊಟ್ಟಿದ್ದಾನೆ.
ಮತ್ತೆ ನಿನ್ನ ತೋಳು ಸರಿ ಕೂಡ ಸಲ ಎಂಜಾಯ್ ಮಾಡಿಸಲೆ, ಸುಳ್ಳು ಹೇಳಸಲೆ, ಮೋಸ ಮಾಡಿಸಲೆ, ಧೋಕಾಬಾಜಿ ಮಾಡಿಸಲೆ, ಅನ್ಯಾಯ ಮಾಡಿಸಲೆ, ಕದಸಲೆ, ಬದುಕಸಲೆ. ಎಷ್ಟು ಮಂದಿ ಹೇಳ್ತೀನಿ, ಯಹೋವನ ನಾಮ ಪ್ರಖ್ಯಾತಿ ಪಡಿಸ್ತಾನೆ. ಬಾಜುದ್ರಿ ಕೈ ಕೊಟ್ಟು ಹೇಳು, ಬಾಜುದ್ರಿ ಕೈ ಕೊಟ್ಟು ಹೇಳು. ಇವತ್ತಿನಿಂದ ದೇವರನ್ನು ಉಳಿಸಿದ್ದಾನೆ, ಇನ್ನು ಒಂದೇ ಕೆಲಸ ಮಾಡ್ತಾನೆ. ಯಹೋವನ ನಾಮ, ಯಹೋವನ ಹೆಸರು, ಯಹೋವನ ಕೃಪೆ, ಯಹೋವನ ಪ್ರೀತಿ, ಯಹೋವನ ದಯ ನಾನು ಲೋಕಕ್ಕೆ ಪ್ರಚುರ ಪಡಿಸ್ತೇನೆ. ನನ ಕಾಪಾಡುವ ದೇವರು, ನನಗೆ ಜಯ ಕೊಡುವ ದೇವರು. ಅಶೋಕ್ ನಿನಗೂ ಜಯ ಕೊಡ್ಲಿಕ್ಕಿದ್ದಾನೆ. ನನಗೆ ಜಯ ಕೊಟ್ಟಿರುವ ದೇವರು ಸುರೇಶ್, ನಿನಗೂ ಆಶೀರ್ವಾದ ಮಾಡ್ಲಿಕ್ಕಿದ್ದಾನೆ. ಅಷ್ಟೇ ಸಾಕು, ಅಷ್ಟು ನೀನ್ ಮಾಡೋದೇನ್ ಬೇಕಾಗಿ ದೇವರಿಗಾಗಿ? ಹಲೋ, ದೇವರಿಗಾಗಿ ನೀ ಬಂಗಾರ ಉಂಡಿ ತಂದು ಕೂಡ ಬೇಕಾಗಿಲ್ಲ. ದೇವರಿಗಾಗಿ ಒಂದು ದೊಡ್ಡ ಗುಡಿ ಕಟ್ಸೋದು ಬೇಕಾಗಿಲ್ಲ. ದೇವರಿಗಾಗಿ ಡಿಸೆಂಬರ್ ಹಬ್ಬದಾಗ ಗಲ್ಲಿಗೆ ಊಟ ಹಾಕೋದು ನಾನು ನೋಡ್ಲತ್ತಿಲ್ಲ. ನೀ ಗಲ್ಲಿಗಾರ ಹಾಕಿರ್ಬೇಕು, ಊರಿಗೆ ಊಟ ಹಾಕಿರ್ಬೇಕು. ಹಲೋ, ದೇವ್ರು ಎಲ್ಲಿ ನೋಡತನ? ನಿನ್ನ ಬಾಯಿಂದ, ನಿನ್ನ ಬಾಯಿಂದ ಆಶೀರ್ವಾದ, ನಿನ್ನ ಕೊಟ್ಟ ಕೃಪೆ, ನಿನ್ನ ಕೊಟ್ಟ ದಯ ನೀ ಎಷ್ಟು ಮಂದಿಗೆ ಹಂಚ್ತಾ ಇದ್ದಿ? ಆಮೆನ್, 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 ಆಮೆನ್. ಈ ಕಡೆ ಕೇಳ್ತೇನೆ, ಈ ವರ್ಷ ಕ್ರಿಸ್ಮಸ್ ಹಬ್ಬಕ್ಕೆ ಎಷ್ಟು ಮಂದಿ ಸೇರಿಕೊಂಡ್ಕೊಂಡಿದ್ದಾರಪ್ಪ? ನಾವು ತಿಂದದ್ದನ್ನ ನಾವು ಇನ್ನೊಬ್ರಿಗೆ ಹಂಚಬೇಕಾಗಿದೆ. ಕೆಲವರು ಹೇಳ್ತಾರ, ಕ್ರಿಸ್ಮಸ್ ಹಬ್ಬದಲ್ಲಿ ಬಟ್ಟೆ ಹಂಚು, ಅನ್ನ ಹಂಚು, ಊಟ ಹಂಚು, ಇದು ಹಂಚು, ಅದು ಹಂಚು, ದೇವರು ಕೊಡುಗೆ ಕೊಟ್ಟನೆ ಕೊಡುಗೆ ಕೊಡುವಂತ ಇಲ್ಲ. ಅದಕ್ಕಿಂತ ವಿಶೇಷವಾದದ್ದು, ದೇವರು ನಿನಗೆ ಮಾಡಿದ ಕೃಪಾ ವರಗಳನ್ನ, ದೇವರು ನಿನಗೆ ಕೊಟ್ಟ ದಯ, ನಿನಗೆ ಕೊಟ್ಟ ಬಿಡುಗಡೆ, ನಿನಗೆ ಕೊಟ್ಟ ಮಹಿಮೆ, ನಿನಗೆ ಕೊಟ್ಟ ಬೆಳಕು, ನಿನಗೆ ಕೊಟ್ಟ ಅದ್ಭುತಗಳನ್ನ ನಾ ಲೋಕಕ್ಕೆ ಹಂಚಬೇಕು. ನನಗೆ ದೇವ್ರು ಬಿಡುಗಡೆ ಕೊಟ್ಟಿದ್ದಾನೆ, ನಿನಗೂ ದೇವ್ರು ಬಿಡುಗಡೆ ಕೊಡ್ತಾನೆ. ಎಷ್ಟು ಮಂದಿ ಹೇಳ್ತಾರೆ, ಈ ಹೊಸ ವರ್ಷದಲ್ಲಿ ಆ ಕೆಲಸ ನಾನು ಮಾಡ್ತೇನೆ, ಮಾಡ್ತೇನೆ ಅಂತ ಸ್ವಲ್ಪ ಕೈ ಎತ್ತಿ ಹೇಳು. ನನ್ನ ಸಲಕ್ಕಲ್ಲ, ನಿಮಗೆ ಸಂತೋಷ ಇದ್ರೆ ಒತ್ತಾ ಇದಲ್ಲ, ಮಾಡ್ತೀರಾ? ಮಾಡ್ತೀರಾ? ದೇವರು ನನಗೆ ಆಶೀರ್ವಾದ ಮಾಡಿದಾನೆ, ಇವತ್ತು ನಾನು ಬದುಕಿರ್ಬೇಕಾದ್ರೆ. ಹಲೋ, ಒಬ್ಬ ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಟ್ಟಿಗೆ ನಾ ಬಚಾಸ್ದ ನಿನಗೆ ಅಂದ್ರೆ ಮಣ್ಣಿಗೆ ಹೋಗತ್ತ. ಎಷ್ಟು ಹೇಳ್ತೀರಾ? ನಾನು ಹೇಳ್ತೇನೆ, ಇಲ್ಲಿ ಕೂತಂಥವ್ರು ಎಲ್ಲರೂ ದೇವ್ರ ರಾಜ್ಯಕ್ಕಾಗಿ ಒಂದನ್ನು ಮಾತಾಡಿ ಸಾಕು. ಒಂದು ದಿವಸಕ್ಕೆ, ಒಂದು ದಿವಸಕ್ಕೆ ಒಂದು ಮಾತು ಹೇಳಿದ್ರ ಒಂದು ವರ್ಷಕ್ಕೆ ಎಷ್ಟು ಮಾತಾಯ್ತಪ್ಪ? ಎಷ್ಟು? ಒಂದು 360 ಮಂದಿ ಬಚ್ಚಾಸ್ತಾರ ಅಮ್ಮ. 360 ಮಂದಿ ಬಚ್ಚಾಸಿದ್ರು ನಮ್ಮ ಗುಡಿ ಮತ್ತೆ ನಾವು ಉದ್ಕೊಬೇಕಂತಾನೆ. ಹಲೋ, ಅವ್ರು ಬರ್ತಾರ ಬಿಡ್ತಾರ ಗೊತ್ತಿಲ್ಲ, ನೀ ಹೇಳ ಹೇಳು. ನಿನಗೆ ಗೊತ್ತಿರ್ಲಿ, ದೇವರನ್ನು ಕೃಪೆ ಮಾಡಿದ್ದಾರೆ ಹಳೆ ವರ್ಷದಲ್ಲಿ, ಹಳೆ ದಿನಗಳಲ್ಲಿ. ಅದಕ್ಕೆ ಕೀರ್ತನೆ ಕೆಲವೊಂದು ವಿಷಯಗಳನ್ನು ಗಮನಿಸಬೇಕು. ಕೀರ್ತನೆ 143 ಐದನೇ ವಚನ, 143 ಐದನೇ ವಚನ ಭಕ್ತನ ದಾವಿದ ಹೇಳ್ತಾನೆ. 143 ಐದನೇ ವಚನ ಏನಂತ ಹೇಳ್ತದೆ? ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ. ಯಾವ ದಿನ? ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ. ಹೊಸ ದಿನಗಳನ್ನ, ಹಳೆಯ ದಿನಗಳನ್ನು ಬರ್ತಿರಗಳನ್ನ, ಮ್ಯಾರೇಜ್ ಡೇಗಳನ್ನ. ಓದರ್ ಸಿಂಗ್ ಈ ವರ್ಷ ಭಾರಿ ಮಾಡ್ರಿ ಮ್ಯಾರೇಜ್ ಡೇ. ನನ್ನ ಮುಂದೆ ಯಾರು ಮಾಡಬೇಡ. ಹಲೋ, ಒಂದ್ಸಾರಿ ಓದ್ಬಿಟ್ಟು ಹೇಳ್ತಾನೆ, ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲಾ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಎಲ್ಲಾ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ, ಕೈಯೊಟ್ಟಿ ಬೇಡುತ್ತೇನೆ, ಕೈಯೊಟ್ಟಿ ಬೇಡುತ್ತೇನೆ. ಒಣನೆಲವು ನೀರಿಗಾಗಿ ಹೇಗೋ, ಒಣನೆಲವು ನೀರಿಗಾಗಿ ಹೇಗೋ, ಹಾಗೆ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ. ನಿನಗೆ ಗೊತ್ತಿರ್ಲಿ, ನಿನ್ ಗೊತ್ತಿರ್ಲಿ, ದೇವ್ರು ದೊಡ್ಡ ಕೃಪೆ ಕೊಟ್ಟಂದ್ರೆ ಆತನ ಕರ್ಣ ಹೇಳ್ಬೇಕು. ಪಾಸ್ಟಾಗ್ಬೇಡ, ಪಾಸ್ಟಾಗ್ಬೇಡ, ದೇವ್ರು ನಿನ್ಗೆ ಏನ್ ಕೊಟ್ಟನೋದು ಹೇಳು ಸಾಕು.
ಯಾರು ಬಗ್ಲಿಗೆ ಬ್ಯಾಕ್ಗ್ರೌಂಡ್ ನಾ ಪಾಸ್ಟ್ ಐತೆ ಅಂತ ಯೋಚನೆ ಮಾಡಬೇಡ್ರಿ. ದೇವ್ರು ಎಲ್ಲ ಹೋಯ್ತಾನೆ ಹೋಯ್ತಾನೆ ಮುಂದಿನ ದಿನಗಳಲ್ಲಿ. ನೀ ಪ್ರವಾದಿ ಆಗ್ಬೇಕಾ? ದೇವ್ರ ಉದ್ದೇಶ ಹೋಯ್ತಾನೆ. ನೀ ಆಗಬೇಕಾಗಿಲ್ಲ, ಅವ್ನು ಮಾಡ್ತಾನೆ. ನೀ ಎಲ್ಲ ಕಲ್ತು ದಂಧೆ ನೀ ಮಾಡ, ನೀ ಖಾಲಿ ಆತನ ಕೆಲಸ ಮಾಡಷ್ಟೇ. ಆಮೇಲೆ ಹಲೋ ಪೊಲೀಸ್ ಇದ್ದವ್ ಜಮದರ್ ಆಗ್ಲೇಬೇಕು. ಜಮದರ್ ಇದ್ದವ್ರು ಎಸ್ಐ, ಎಸ್ಐ ಆಗ್ಲೇಬೇಕು. ಎಸ್ಐ ಇದ್ದರು ಪಿ ಎಸ್ ಐ ಆಗ್ಲೇಬೇಕು. ಪಿ ಎಸ್ ಐ ಇದ್ದರು ಆಯ್ತಾರ ಆಯ್ತಾರ ಮನಿ ಏನ್ರಿ? ಹಲೋ, ನನಗೆ ಹೇಳಕ್ ಬರ್ಬೇಕಲ್ಲ. ನೀ ಹೇಳೋದು ಬೇಡ, ನಿನಗೆ ಮಾಡಿದ್ರೆ ಗೊತ್ತದಲ್ಲ. ದೇವ್ರು ನಿನ್ ಮಾಡಿದ್ ಗೊತ್ತದಿಲ್ಲ? ಎಷ್ಟು ಮಂದಿ ಹೇಳ್ತೀರಿ ಗೊತ್ತದ ನನ್ನ ದೇವ್ರು ಮಾಡಿದ ಅಂತೇಳಿ? ಅದೇನ ಅದೇ ಇನ್ನೊಬ್ರಿ ಹೇಳು. ಆಮೇ ಆಮೇ ಅದಕ್ಕೆ ದಾವಿದ ಹೇಳ್ತಾನೆ, ನಾನು ಹಳೆ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ. ಹಳೆ ದಿನಗಳನ್ನ ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲಾ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ. ಎಲ್ಲಾ ಕಾರ್ಯಗಳಂದ್ರೆ ಏನೆಲ್ಲ ಮಾಡ್ಯವಲ್ಲ ಅವೆಲ್ಲ ಮತ್ತೆ ಧ್ಯಾನಕ್ಕೆ ತಂದ್ಕೊತಾನ. ತಂದ್ಕೊಂಡು ಏನೇನು ಮಾಡ್ಯಾನ ಅಂತ ನೆನಪು ಮಾಡ್ಕೊಂಡು ಮತ್ತೆ ಹೋಗಿ ಹೇಳ್ತಾನ. ಕೊನೆ ಮಾತುಗಳನ್ನು ಮುಗಿಸ್ತಾನೆ. ಈ ವರ್ಷ ಇನ್ನು ಬಾಕಿ ಎರಡು ದಿನ, ಅವ ನಾಳೆ ನಾಳೆ ಒಂದೇ ದಿನ, ನಾಡ್ದ ಫೈನಲ್ ರಿಸಲ್ಟ್ ದಿನ. ಕೃತಜ್ಞ ಅಂತ ಹೇಳಲಿಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದೀರಾ? ದೇವ್ರ ಚಿತ್ತ ಮಾಡಲಿಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದೀರಾ? ಇದ್ದೀರಾ? ಕರ್ತನ ಸನ್ನಿಧಾನದಲ್ಲಿ ಇದ್ದೀರಾ? ಇದ್ದೀರಾ? ಅನೇಕ ಉಪಕಾರಗಳನ್ನು ಮಾಡಿದಾನ. ನಾನು ಹೇಳ್ಬೇಕು, ನಿಜವಾಗಿ ಹೇಳ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾವೆ. ಕಾರಣ ಏನು ಗೊತ್ತಾ? ಅನ್ಯನಾದ ನನ್ನನ್ನ ಹುಡುಕಿ ಬಂದೆ. ಇವತ್ತು ಮೊದಲಿನ ಮನಾಗಿದ್ದಾನೆ. ಒಂದು ಸಮಯ ಇತ್ತು, ನಾ ಸುಮ್ಮನೆ ಹೇಳ್ತಾ ಇಲ್ಲ, ಜೀವನ ಸಾಕ್ಷಿ ಹೇಳ್ತಾ ಇದ್ದೇನೆ. ಒಂದಿನ ಕೊರೆಯುವ ಆಗಿದ್ದ ಇತ್ತ ಪರಿಸ್ಥಿತಿಯಲ್ಲಿ ನೋಡಿದಾಗ ನನ್ನ ಕೊರೆಯವನಾಗಿದ್ದೇನೆ. ಆದರೂ ದೇವರು ನನ್ನ ಮೊದಲನೆಯವನ್ನಾಗಿ ಮಾಡಿದ್ದಾನೆ. ನನಗೆ ಮಾಡಿದಂಥ ದೇವರು ನಿಮಗೂ ಮಾಡುವ ಶಕ್ತನಾಗಿದ್ದಾನೆ. ಅಲ್ಲೆಲ್ಲುಯ್ಯಾ. ದೇವರು ಅನ್ಯಾಯಿಸ್ತಾನಲ್ಲ. ಆವತ್ತಿನ ಕಾಲಕ್ಕೆ ಯೇಸು ಸ್ವಾಮಿ ಅವರಿಗೆ ಮಾಡಿ ಅಂದರೆ ಇವತ್ತು ನಮಗೇನಾಯ್ತದ? ಅದನ್ನು ಬುದಿಗಿಡಿತಾನ. ಹಲೋ, ಇಂದಿಗೂ ಯೋಚನೆ ಕೇಳ್ತಾನ. ನಾನೇ ಆದಿ, ನಾನೇ ಅಂತ್ಯ, ನಾನೇ ಮಧ್ಯಸ್ಥ. ನಾನೇ ಆದಿ, ನಾನೇ ಅಂತ್ಯ, ನಾನೇ ಮಧ್ಯಸ್ಥ. ಆತನೇ ನಿಮ್ಮ ದೇವರಾಗಿದ್ದಾನೆ. ಬದಲಾಗದ ದೇವರು, ಬದಲಾಗದ ದೇವರು. ಒಂದು ಸಾರಿ ಎದ್ದು ನಿಂತ್ಕೊಳ್ಳೋಣ, ಒಂದು ಸಾರಿ ಎದ್ದು ನಿಂತ್ಕೊಳ್ಳೋಣ. ಯಾರಾದರೂ ನಂಬಿಕೆ ಉಳ್ಳವರು ಇಲ್ಲಿರುವುದಾದರೆ ಒಂದು ಸಾರಿ ಎದ್ದು ನಿಂತ್ಕೊಳ್ಳೋಣ. ಕರ್ತನ ಸನ್ನಿಧಾನದಲ್ಲಿ ಒಂದು